ಕುಂಬರ ಜೈನ ವಿದ್ಯಾವರ್ಧಕ ಸಂಘದ ಆಡಳಿತಕ್ಕೆ ಒಳಪಟ್ಟಂತ ಜೈನ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಇಂದು ಕೆಸರಡೊಂಜಿ ದಿನ ಎನ್ನುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಡೀತಾ ಇದೆ. ವಿದ್ಯಾರ್ಥಿಗಳೆಲ್ಲರೂ 8 ಗಂಟೆಗೆ ಶಾಲೆಗೆ ಬಂದು ಶಾಲೆಯ ಬಸ್ಸಿನಲ್ಲಿ ಹೋಗಲಿಕ್ಕೆ ಅಣಿಯಾಗ್ತಾ ಇದ್ದಾರೆ. ಈ ರೀತಿ ಜೈಕಾರದೊಂದಿಗೆ ಅವರು ಕಡಂಬರ ಮನೆಯನ್ನು ತಲುಪ್ತಾರೆ. ಅಲ್ಲಿ ಅವರ ಕಂಬಳ ಗದ್ದೆಯಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಅಣಿಯಾಗ್ತಾರೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ತಮ್ಮ ಒಂದು ಶಾಲೆಯ ಒಂದು ಪದ್ಧತಿಯಂತೆ ಬೆಳಿಗ್ಗೆ ಅವರು ಏನು ಮಾಡ್ತಾರೆ, ಶಾಲೆಯಲ್ಲಿ ಪ್ರೇಯರನ್ನು ಹಾಡ್ತಾರೆ, ಪ್ರಾರ್ಥನೆಯನ್ನು ಹಾಡ್ತಾರೆ. ಆ ಪ್ರಾರ್ಥನೆ ಯಾವುದಾಗಿರ್ತದೆ ಅಂತ ಹೇಳಿದರೆ, ನಮ್ಮ ಮೂಡುಬಿದ್ರೆಯ ವಿಶಿಷ್ಟರಾದ ಕವಿ ರತ್ನಾಕರ ವರ್ಣಿ ವಿರಚಿತ ಪರಮಪರಂಜ್ಯೋತಿ ಈ ಪ್ರಾರ್ಥನೆಯನ್ನು ಹಾಡ್ತಾರೆ. ಆ ಪ್ರಾರ್ಥನೆಯ ನಂತರ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕಡಂಬರು ಅವರು ತಯಾರಿಸಿದಂಥ ಒಂದು ಬೆಳಗಿನ ಉಪಾಹಾರವನ್ನು ಸೇವಿಸ್ತಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ನೀವು ನೋಡ್ತಾ ಇರಬಹುದು, ಅವರು ಈ ತೆಂಗಿನಕಾಯಿಯ ಗೆರಟೆಯಲ್ಲಿ ಪಾನೀಯವನ್ನು ಸೇವಿಸ್ತಾ ಇದ್ದಾರೆ. ಇದು ಒಂದು ವಿಶಿಷ್ಟವಾದ ಸಾಂಪ್ರದಾಯಿಕವಾದ ಒಂದು ಪಾನೀಯವನ್ನು ಹಿಂದಿನ ಕಾಲದಂತೆ ತೆಂಗಿನಕಾಯಿಯ ಗೆರಟೆಯಲ್ಲಿ ಅವರು ಸೇವಿಸ್ತಾ ಇದ್ದಾರೆ. ಈಗ ಇಲ್ಲಿ ನೋಡಬಹುದು ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಓಟದ ಸ್ಪರ್ಧೆ ನಡೀತಾ ಇದೆ. ಶ್ರೀಮತಿ ಸುಧಾರ್ ಅವರ ನೇತೃತ್ವದಲ್ಲಿ ಕಂಬಳ ಗದ್ದೆಯಲ್ಲಿ ಓಟದ ಸ್ಪರ್ಧೆ ನಡೀತಾ ಇದೆ. ಅದೇ ರೀತಿ ವಿದ್ಯಾರ್ಥಿಗಳು ಈ ವಿವಿಧ ಸ್ಪರ್ಧೆಗಳಿಗೆ ತಮ್ಮ ಶಿಕ್ಷಕರ ನೇತೃತ್ವದಲ್ಲಿ ಅಣಿಯಾಗ್ತಾ ಇದ್ದಾರೆ. ಅದೇ ರೀತಿ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬಹುದು, ಅವರೆಲ್ಲರೂ ಕೂಡ ಹಾಕಿರುವಂಥ ಉಡುಗೆ ತೊಡುಗೆ ಕೃಷಿಗೆ ಒಂದು ಅನುಕೂಲಕರವಾದಂಥ ಉಡುಗೆ ತೊಡುಗೆಯನ್ನು ಧರಿಸ್ತಾ ಇದ್ದಾರೆ. ಬನಿಯನ್ ಮತ್ತು ಬರ್ಮುಡ ಚಡ್ಡಿ, ಹಾಗೆಯೇ ಅದರಲ್ಲಿ ಲುಂಗಿಗಳನ್ನು ತೊಟ್ಟು, ಇನ್ನು ಹುಡುಗಿಯರು ಕೂಡ ಮುಟ್ಟಲೆಗಳನ್ನು ಕೂಡ ಇಟ್ಟು. ಇಲ್ಲಿ ನೋಡಿ, ಇದೊಂದು ವಿಶಿಷ್ಟವಾದ ಸ್ಪರ್ಧೆ. ಇದನ್ನು ಎತ್ತಿನ ಗಾಡಿ ಓಟ ಅಂತ ನಾವು ಹೇಳ್ತೇವೆ. 3 ಮಂದಿ ಸೇರಿ ಎತ್ತಿನ ಗಾಡಿಯ ರೀತಿಯಲ್ಲಿ ಒಂದು ಗದ್ದೆಯಲ್ಲಿ ಓಡುವಂಥ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ, ಎದ್ದು ಬಿದ್ದು ಓಡ್ತಾ ಇದ್ದಾರೆ. ಇಲ್ಲಿ ಸ್ಪರ್ಧೆ ಮುಖ್ಯ ಅಲ್ಲ, ತಮ್ಮ ಭಾಗವಹಿಸುವಿಕೆ ಮುಖ್ಯ ಎನ್ನುವುದನ್ನು ವಿದ್ಯಾರ್ಥಿಗಳು ತೋರ್ಪಡಿಸ್ತಾ ಇದ್ದಾರೆ. ಇದರಲ್ಲಿ ಕೂಡ ನಾವು ಪ್ರಥಮ, ದ್ವಿತೀಯ, ತೃತೀಯ ತಂಡಗಳಿಗೆ ನಾವು ಬಹುಮಾನಗಳನ್ನು ಕೂಡ ಘೋಷಿಸ್ತಾ ಇದ್ದೇವೆ. ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ನೇತೃತ್ವದಲ್ಲಿ ಉತ್ತಮವಾಗಿ ಕೆಸರು ಗದ್ದೆಯಲ್ಲಿ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಮುಂದಿನ ಸ್ಪರ್ಧೆ ಹುಡುಗಿಯರಿಗೋಸ್ಕರ, ಈ ಸ್ಪರ್ಧೆ ನೋಡಿ, ಇದು ಈ ನಾವು ಈ ಕಂಗಿನ ಮಡಲ್ನಲ್ಲಿ ಒಬ್ಬನನ್ನು ಕೂತು ಎಳೆಯುವಂಥದ್ದು. ಈ 3 ಜನರ ತಂಡ ಇದೆ, ಒಬ್ಬನು ಕೂತ್ಕೊಳ್ತಾನೆ, ಇಬ್ಬರು ಎಳೆಯುತ್ತಾ ಇದ್ದಾರೆ. ನೋಡಿ, ಈ ಸ್ಪರ್ಧೆಯನ್ನು ಕೂಡ ಅವರು ಬಹಳಷ್ಟು ಆಸಕ್ತಿಯಿಂದ ತಮ್ಮ ಶಿಕ್ಷಕರ ನೇತೃತ್ವದಲ್ಲಿ ಬಹಳ ಸ್ಪರ್ಧೆಯನ್ನು ಒಂದು ಸ್ಪರ್ಧೆ ಅಂತ ಭಾವಿಸದೆ ಈ ಇದರಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ನೋಡಿ, ಗದ್ದೆಯಲ್ಲಿ ಬಿದ್ದರೂ ಕೂಡ ಅದನ್ನು ಯಾವುದೇ ರೀತಿಯಲ್ಲಿ ಅದನ್ನು ಕೆಸರಂತ ಭಾವಿಸದೆ ಅದನ್ನೊಂದು ರೀತಿಯ ಸಂತೋಷದಾಯಕವಾದ ಕ್ಷಣಗಳಲ್ಲಿ ಅವರು ಮುಳುಗಿದ್ದಾರೆ. ಈಗ ಇಲ್ಲಿ ಒಂದು ಮಾನವ ಪಿರಮಿಡನ್ನು ಶಿಕ್ಷಕಿ ಸುಧಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಸಣ್ಣ ಮಾನವ ಪಿರಮಿಡನ್ನು ರಚಿಸಿದ್ದಾರೆ ವಿದ್ಯಾರ್ಥಿಗಳು ಕೆಸರು ಗದ್ದೆಯಲ್ಲಿ. ನೋಡಿ ಹೇಗಾಗ್ತದೆ ಅಂತ ನೋಡುವ. ಬೇಸ್ ರೆಡಿಯಾಗಿದೆ, ಅದರ ಮೇಲೆ ಪುನಃ ಇಬ್ಬರು ನಿಂತಿದ್ದಾರೆ, ಇನ್ನು ಅದರ ಮೇಲೆ ಹತ್ತಲಿಕ್ಕೆ ಇನ್ನೊಬ್ಬ ಹೋಗುತ್ತೆ. ಓ ನೋಡಿ ಬಿದ್ದರು, ಆದರೂ ಕೂಡ ಅವರು ಧೃತಿಗೆಡದೆ. ಇದೊಂದು ರೀತಿಯ ಈ ಒಂದು ಕೆಸರಡಂಜಿ ದಿನ ಕಾರ್ಯಕ್ರಮ ಒಂದು ರೀತಿಯ ಒಂದು ಮಕ್ಕಳಿಗೆ ಒಂದು ಹಬ್ಬ ಮಾತ್ರ ಅಲ್ಲ, ಅವರಿಗೆ ನೋಡಿ ಇಲ್ಲಿ ಹುಡುಗಿಯರ ಒಂದು ಓಟದ ಸ್ಪರ್ಧೆ ಇದೆ. ಈ ಓಟದಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ, ಇದು ಖಾಲಿ ಓಟ ಅಲ್ಲ, ಹುಡುಗಿಯರು ಕೂಡ ಪಾಲೆಯಲ್ಲಿ ಒಬ್ಬರನ್ನು ಕೂರಿಸಿ ಇಬ್ಬರು ಅದನ್ನು ಎಳೆಯುವಂಥ ಸ್ಪರ್ಧೆ. ನೋಡಿ ಈ ಕೆಸರು ಗದ್ದೆಯಲ್ಲಿ ಅವರು ಯಾವ ರೀತಿ ಓಡ್ತಾ ಇದ್ದಾರೆ, ಯಾವ ರೀತಿ ಎಳೀತಾ ಇದ್ದಾರೆ ನೋಡಿ. ಕೆಸರಿನಲ್ಲಿ ಬಿದ್ದರೂ ಮಳೆಯ ನಡುವೆ ಬಹಳಷ್ಟು ಆಸಕ್ತಿಯಿಂದ, ಬಹಳಷ್ಟು ಸ್ಪರ್ಧಾತ್ಮಕವಾಗಿ ಈ ಒಂದು ರೇಸಲ್ಲಿ ಅವರು ಭಾಗವಹಿಸ್ತಿದ್ದಾರೆ. ನೋಡಿ, ಬಿದ್ದರೂ ಕೂಡ ಎದ್ದು ಪುನಃ ಒಂದು ಆ ಸ್ಪರ್ಧೆಯನ್ನು ಅಂತಿಮ ಹಂತದವರೆಗೆ ಕೊಂಡೊಯ್ಯುವಂಥ ಒಂದು ಒಂದು ಸಮಯ ಪ್ರಜ್ಞೆ ಸ್ಫೂರ್ತಿ ಅವರಲ್ಲಿದೆ. ನೋಡಿ, ಇದು
ಇನ್ನೊಂದು ಅಂದ್ರೆ ಇದು ಇಲ್ಲಿ ಶಿಕ್ಷಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಶಿಕ್ಷಕರು ಶಿಕ್ಷಕಿಯರು ಭಾಗವಹಿಸಿ ಈ ಸ್ಪರ್ಧೆಯನ್ನ ಅವರು ಮುಂದುವರಿಸ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಈ ದಿನವನ್ನು ತಮ್ಮ ಕೃಷಿಗೆ ಮೀಸಲಿಟ್ಟು ಒಂದು ಗದ್ದೆಯಲ್ಲಿ ನಡೆಯುವಂಥ ಕೆಲಸವನ್ನು ಆಗಿರಬಹುದು ಅಥವಾ ಕೆಸರಿನಲ್ಲಿ ತಾವು ಆಟ ಆಡುವಂಥ ಒಂದು ಸನ್ನಿವೇಶವನ್ನು ಉತ್ತಮವಾಗಿ ಉಪಯೋಗಿಸಿಕೊಂಡಿದ್ದಾರೆ. ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಡೆಯುವಂಥ ಈ ಒಂದು ಕೆಸರಡಂಜಿನ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೌಢಶಾಲೆ ಸುಮಾರು 84 ವಿದ್ಯಾರ್ಥಿಗಳು ಇದರಲ್ಲಿ ಬಹಳ ಆಸಕ್ತಿಯಿಂದ ಭಾಗವಹಿಸ್ತಾರೆ. ಇಲ್ಲಿ ನೋಡಿ, ಇದು ಹುಡುಗರ ಒಂದು ರಿಲೇ ಸ್ಪರ್ಧೆ. ನಾವು ಯಾವ ರೀತಿ ಶಾಲೆಯ ಮೈದಾನದಲ್ಲಿ ರಿಲೇ ಆಡಿಸ್ತೇವೆ ಅದೇ ರೀತಿ ಈ ಕೆಸರು ಗದ್ದೆಯಲ್ಲಿ ಕೂಡ ನಮ್ಮ ಶಾರೀರಿಕ ನಿರ್ದೇಶಕರು ಇದನ್ನು ಈ ರಿಲೇ ಸ್ಪರ್ಧೆಯನ್ನು ಬಹಳಷ್ಟು ಒಂದು ಸ್ಫೂರ್ತಿಯಿಂದ ಇದನ್ನು ಹಮ್ಮಿಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಅಷ್ಟೇ ಆಸಕ್ತಿಯಿಂದ ಈ ರಿಲೇ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸ್ತಾರೆ. ಇಲ್ಲಿ ಗದ್ದೆಯ ಪಕ್ಕದಲ್ಲಿ ಒಂದು ಸಣ್ಣ ತೋಡಿದೆ ನೋಡಿ, ಆ ತೋಡಿನಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮ ಒಂದು ಮಜವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಒಂದು ರೀತಿ ಆಸಕ್ತಿ ನೋಡಿ. ಇದು ಓಟದ ಹುಡುಗಿಯರ ರಿಲೇ ಸ್ಪರ್ಧೆ. ಹುಡುಗಿಯರ ರಿಲೇ ಸ್ಪರ್ಧೆಯಲ್ಲಿ ಕೂಡ ವಿದ್ಯಾರ್ಥಿಗಳು 5-5 ಜನರ ತಂಡವನ್ನು ರಚಿಸಿ ಒಟ್ಟು 4 ತಂಡಗಳಿದೆ. ಆ 4 ತಂಡಗಳು ರಿಲೇಯಲ್ಲಿ ಭಾಗವಹಿಸ್ತಾರೆ. ಇದು ಹುಡುಗಿಯರ ರಿಲೇ. ಇಲ್ಲಿ ನೋಡಿ, ಇದೊಂದು ವಿಶಿಷ್ಟವಾದ ನಮ್ಮ ಕೃಷಿಯ ಪದ್ಧತಿ. ನಾವು ಹೇಳ್ತೇವೆ, ಹಿಂದಿನ ಕಾಲದಲ್ಲಿ ನಾವು ಗಂಜಿಯ ತಿಳಿಯನ್ನು ಕುಡಿದು ನಾವು ಕೃಷಿಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದೆವು. ಅದೇ ರೀತಿ ನಮ್ಮ ವಿದ್ಯಾರ್ಥಿನಿಯರು ಗಂಜಿಯ ತಿಳಿ, ಪೌಷ್ಟಿಕಾಂಶವುಳ್ಳ ಗಂಜಿಯ ತಿಳಿ ಒಂದು ಉತ್ತಮ ಪಾನೀಯ. ಈ ಪಾನೀಯವನ್ನು ಮಣ್ಣಿನ ಗೆರೆಟೆಯಲ್ಲಿ ಹೊತ್ತು ತರ್ತಾ ಇದ್ದಾರೆ. ಇದೊಂದು ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದಲ್ಲಿ ಕೃಷಿ ಪದ್ಧತಿಯಲ್ಲಿ ನಡೆಸ್ತಾ ಇದ್ದಂಥ ಒಂದು ವ್ಯವಸ್ಥೆ. ಇದನ್ನು ವಿದ್ಯಾರ್ಥಿಗಳು ಚಾಚು ತಪ್ಪದೆ ಕಡಂಬರ ಮನೆಯಿಂದ ಮಣ್ಣಿನ ಗೆರೆಟೆಯಲ್ಲಿ ಹೊತ್ತು ಈ ಒಂದು ಗಂಜಿಯ ತಿಳಿಯನ್ನು ವಿದ್ಯಾರ್ಥಿಗಳಿಗೆ ಹಂಚಲಿಕ್ಕೋಸ್ಕರ ತರ್ತಾ ಇದ್ದಾರೆ. ಅದರ ಒಟ್ಟಿಗೆ ನೋಡಿ, ಅದರ ಹಿಂದೆ ಸಾಲಾಗಿ ಬರುವಂಥ ವಿದ್ಯಾರ್ಥಿಗಳು ಈ ಗಂಜಿಯ ತಿಳಿಯೊತ್ತಿಗೆ ಈ ಹಲಸಿನ ಹಣ್ಣನ್ನು ಕೂಡ ತರ್ತಾ ಇದ್ದಾರೆ. ಈಗ ಗೊತ್ತಿದೆ, ಮಳೆಗಾಲದಲ್ಲಿ ಹಲಸು ಎನ್ನುವಂಥದ್ದೊಂದು ವಿಶಿಷ್ಟವಾದ ಒಂದು ಖಾದ್ಯ. ಇದನ್ನು ವಿದ್ಯಾರ್ಥಿಗಳು ಬಹಳಷ್ಟು ಸವಿಯುತ್ತಾರೆ. ಅದರಿಂದ ಗದ್ದೆಯಲ್ಲಿ ಈ ಹಲಸಿನ ಹಣ್ಣನ್ನು ಕೊಯ್ದು ವಿದ್ಯಾರ್ಥಿಗಳಿಗೆ ಹಂಚುವಂಥ ಒಂದು ಪದ್ಧತಿಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ವಿದ್ಯಾರ್ಥಿಗಳು ಬಹಳಷ್ಟು ಆಸಕ್ತಿಯಿಂದ ಈ ಗಂಜಿಯ ತಿಳಿಯನ್ನು ತರ್ತಾ ಇದ್ದಾರೆ. ಸ್ಪರ್ಧೆಗಳು ಮುಂದುವರಿತಾ ಇದೆ ನೋಡಿ. ಇದು ಹಗ್ಗ ಜಗ್ಗಾಟ ಸ್ಪರ್ಧೆ, ಹುಡುಗರ ಹಗ್ಗ ಜಗ್ಗಾಟ ಸ್ಪರ್ಧೆ ಬಹಳಷ್ಟು ಆಸಕ್ತಿಯಿಂದ ನಡೆಯುತ್ತದೆ. ಕೆಸರ ಗದ್ದೆಯಲ್ಲಿ ಹುಡುಗರ ಹಗ್ಗ ಜಗ್ಗಾಟ ಸ್ಪರ್ಧೆ, ನಮ್ಮ ಶಾರೀರಿಕ ಶಿಕ್ಷಕರಾದಂಥ ವಿಕಾಸ್ರವರು ಇದನ್ನು ಇದರ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ. ಹಗ್ಗ ಜಗ್ಗಾಟ ಸ್ಪರ್ಧೆ, ಹುಡುಗರ ಹಗ್ಗ ಜಗ್ಗಾಟ ಸ್ಪರ್ಧೆ ಬಹಳಷ್ಟು ಆಸಕ್ತಿಯಿಂದ ಎಳೆಯುತ್ತಾ ಇದ್ದಾರೆ. ಒಟ್ಟು 3 ತಂಡಗಳು ಬಹಳಷ್ಟು ನೋಡಿ. ಇಲ್ಲಿ ಕೊಣಾಜೆ ಕಲ್ಲಿನ ಒಂದು ಸಮೀಪದಲ್ಲಿ ಕಡಂಬರ ಮನೆ ಇದೆ. ಅತ್ಯಂತ ವಿಹಂಗಮವಾದ ಕೊಣಜಕಲ್ಲಿನ ನೋಟದ ಕೆಳಗೆ ವಿದ್ಯಾರ್ಥಿಗಳು ತಮ್ಮ ಕೆಸರು ಗದ್ದೆ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೊಣಾಜಕಲ್ಲಿನ ಒಂದು ವಿಹಂಗಮವಾದ ಅತ್ಯಂತ ರಮಣೀಯವಾದ ನೋಟದ ಅದರ ತಪ್ಪಲಲ್ಲಿರುವಂಥ ಈ ಕಡಂಬರ ಮನೆಯ ಒಂದು ಬಾಕಿಮಾರು ಗದ್ದೆಯಲ್ಲಿ ವಿದ್ಯಾರ್ಥಿಗಳು ಇಂಥ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದಾರೆ ಮತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಹಳ ಆಸಕ್ತಿಯಿಂದ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಪ್ರಾಯಶಃ ಇದು ಹಗ್ಗ ಜಗ್ಗಾಟ ಸ್ಪರ್ಧೆ, ಹುಡುಗರ ಹಗ್ಗ ಜಗ್ಗಾಟ ಸ್ಪರ್ಧೆಯ ಒಂದು ಅಂತಿಮ ಸುತ್ತು ಅಂತ ಕಾಣಿಸ್ತದೆ. ವಿದ್ಯಾರ್ಥಿಗಳೆಲ್ಲ ಬಹಳಷ್ಟು ಆಸಕ್ತಿಯಿಂದ ಪಾಲ್ಗೊಳ್ತಾ ಇದ್ದಾರೆ. ಇದೀಗ ಪಂದ್ಯ ಶುರುವಾಗ್ತದೆ.
ಇಲ್ಲಿ ನೋಡಿ ಹಲಸಿನ ಹಣ್ಣನ್ನು ಕತ್ತಿಯಲ್ಲಿ ಅಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಕಡಂಬರ ಮನೆಯ ಆಸುಪಾಸಿನಲ್ಲಿರುವಂಥ ಎಲ್ಲ ಜನರು ಕೂಡ ನಮ್ಮ ವಿದ್ಯಾರ್ಥಿಗಳ ಈ ಒಂದು ಸಂಘಟನೆಯ ಒಂದು ಜವಾಬ್ದಾರಿ ಮತ್ತು ಅವರ ಒಂದು ಪಾಲ್ಗೊಳ್ಳುವಿಕೆಯನ್ನು ಬಹಳಷ್ಟು ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ಅವರು ಕೂಡ ನಮಗೆ ಬಹಳಷ್ಟು ಸಹಾಯ ಮಾಡ್ತಾರೆ. ವಿದ್ಯಾರ್ಥಿಗಳು ಈ ಹಲಸಿನ ಹಣ್ಣನ್ನು ತಿನ್ನುವಂಥ ಸವಿ ಅಂತ ಒಂದು ಒಂದು ಅಂದ ನೋಡಿ, ಅಲ್ಲಿಯ ಹಿರಿಯರು ಎಲ್ಲರೂ ಕೂಡ ಬಹಳಷ್ಟು ಆಸಕ್ತಿಯಿಂದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಹಲಸಿನ ಹಣ್ಣುಗಳನ್ನೆಲ್ಲ ಕೊಯ್ದು ಅವರಿಗೆ ವಿತರಿಸ್ತಾ ಇದ್ದಾರೆ. ಅದೇ ರೀತಿ ಸುಧಾ ಟೀಚರಲ್ಲಿ ಗಂಜಿಯ ತಿಳಿಯನ್ನು ಅಣಿ ಮಾಡಿದ್ದಾರೆ. ಎಲ್ಲರಿಗೆ ಗಂಜಿಯ ತಿಳಿಯನ್ನು ಗೆರಟೆಯಲ್ಲಿ ಒಂದು ವಿಸ್ತರಣೆ ಅವರಿಗೆ ಒಂದು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನೋಡಿ ವಿದ್ಯಾರ್ಥಿಗಳು ಎಷ್ಟು ಆಸಕ್ತಿಯಿಂದ, ಇದೊಂದು ನಿಜವಾಗಿ ವಿದ್ಯಾರ್ಥಿಗಳು ಖಾಲಿ ನಾಲ್ಕು ಗೋಡೆಯ ಮಧ್ಯೆ ಕೂತು ಪಾಠವನ್ನು ಕಲಿಯುವುದಕ್ಕಿಂತ ಈ ರೀತಿ ಗದ್ದೆಗೆ ಇಳಿದು ಅವರು ಈ ಕೃಷಿಕರು ಯಾವ ರೀತಿಯ ಒಂದು ಪದ್ಧತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಇದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಅಣಿಗಣಿಸ್ತೇವೆ. ಮೇರೆಂಕಿ ಪಾರ್ಶ್ವನಾಥರು ನಮ್ಮ ಈ ಇಡೀ ಕಾರ್ಯಕ್ರಮದ ಚಿತ್ರಣ ವಿಡಿಯೋಗ್ರಾಫಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಾವು ನಮ್ಮ ಸಂಸ್ಥೆಯ ಆಭಾರಿಯಾಗಿದೆ. ಆಚೆ ಬದಿಯಲ್ಲಿ ಗದ್ದೆಯಲ್ಲಿ ನೋಡಿ, ಇದು ಹುಡುಗಿಯರ ಡಾಸ್ ಬಾಲ್, ಹುಡುಗಿಯರ ಡಾಸ್ ಬಾಲ್ ಸ್ಪರ್ಧೆ ನಡೀತಾ ಇದೆ. ಎರಡು ತಂಡಗಳಿದೆ. ಇತ್ತಂಡಗಳ ಮಧ್ಯೆ ಬಹಳ ಪ್ರಬಲವಾದ ಪೈಪೋಟಿ, ಡಾಸ್ ಬಾಲ್ ಪೈಪೋಟಿ ನಡೀತಾ ಇದೆ. ಹಲಸಿನ ಹಣ್ಣನ್ನು ಕೊಯ್ದು ಯಾವ ರೀತಿ ವಿತರಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಕೂಡ ಬಹಳ ಆಸಕ್ತಿಯಿಂದ ಅದನ್ನು ತಿಂತಾ ಇದ್ದಾರೆ. ಈ ರೀತಿಯ ಒಂದು ಗದ್ದೆಯಲ್ಲಿ ಅವರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಸಿದಾಗ ಈ ಹಲಸಿನ ಹಣ್ಣನ್ನು ತಿನ್ನುವಂಥ ಒಂದು ಮಜವೇ ಬೇರೆ. ಅದರೊಟ್ಟಿಗೆ ಗಂಜಿಯ ತಿಳಿಯನ್ನು ಕೂಡ ಅವರು ಕುಡಿತಾ ಇದ್ದಾರೆ. ನೋಡಿ ಅಲ್ಲಿ ಎಲ್ರಿಗೆ ಕೂಡ ಹಲಸಿನ ಹಣ್ಣನ್ನು ವಿತರಿಸ್ತಾ ಇದ್ದಾರೆ. ಇದನ್ನು ನಾವು ಈ ಹಲಸಿನ ಹಣ್ಣಲ್ಲಿ ಎರಡು ವಿಧ ಇದೆ, ಒಂದು ತುಳುವೆ ಇನ್ನೊಂದು ಬರ್ಕಿ ಅಂತ. ಇದು ಮೋಸ್ಟ್ಲಿ ಇದು ತುಳುವೆ ಅಂತ ಹೇಳಿದರೆ ಇದನ್ನು ಸುಲಭವಾಗಿ ನಾವು ಅದರ ರಚೆಯಿಂದ ಬೇರ್ಪಡಿಸಲಿಕ್ಕೆ ಆಗ್ತದೆ ಮತ್ತು ಅದನ್ನು ಸುಲಭವಾಗಿ ತಿನ್ನಲಿಕ್ಕೆ ಕೂಡ ಆಗ್ತದೆ. ಇನ್ನೋಡಿ ವಿದ್ಯಾರ್ಥಿಗಳ ಇದು ಅಂತಿಮ ಓಟದ ಸ್ಪರ್ಧೆ. ಈ ಓಟದ ಸ್ಪರ್ಧೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತಾರೆ. ಒಂದೇ ನಿಟ್ಟಿನಲ್ಲಿ ನಡೆಯುವಂಥ ಸ್ಪರ್ಧೆ. ಹುಡುಗಿಯರಿಗೆ ಪ್ರತ್ಯೇಕವಾಗಿ ನಡೆಸಿದೆ. ಇದರಲ್ಲಿ ಎಲ್ಲರೂ ಕೂಡ ಕಂಬಳದಲ್ಲಿ ಓಡುವ ಹಾಗೆ ಈ ಓಟದಲ್ಲಿ ಭಾಗವಹಿಸ್ತಿದ್ದಾರೆ. ಇಲ್ಲಿ ನೋಡಿ, ಇದು ಗದ್ದೆಯನ್ನು ಬಿತ್ತುವಂತ ಒಂದು ಪದ್ಧತಿ. ನಮ್ಮ ಸುಧಾ ಟೀಚರ್ ಅವರು ಕೂಡ ಒಂದು ಕಂಬಳದ ಗದ್ದೆಗೆ ಭತ್ತದ ಬೀಜವನ್ನು ಬಿತ್ತನೆಯನ್ನು ಕಲಿತು ಅವರು ಅದನ್ನು ಬಿತ್ತಾ ಇದ್ದಾರೆ. ಇಲ್ಲಿ ಉಳುವಂಥ ಟ್ರ್ಯಾಕ್ಟರ್, ಈಗ ಆಧುನಿಕ ಪದ್ಧತಿಯಲ್ಲಿ ಎಲ್ಲರೂ ಕೂಡ ಎತ್ತುಗಳು ಕೋಣಗಳು ಎಲ್ಲಿಗಿಲ್ಲ, ಟ್ರ್ಯಾಕ್ಟರ್ನ ಮೂಲಕ. ಇಲ್ಲಿ ಓಬೇಲೆ ಪ್ರೇಮಕ್ಕನವರು ವಿದ್ಯಾರ್ಥಿಗಳಿಗೆ ಓಬೇಲೆ ಈ ಪಾರ್ದನವನ್ನು ಕಲಿಸ್ತಾ ಇದ್ದಾರೆ. ಓ ಮೇಲೆ ಓ ಮೇಲೆ
ಇದು ನೋಡಿ, ಇದು ಒಂದು ವಿಶಿಷ್ಟವಾದ ಒಂದು ಭತ್ತದ ಹುಲ್ಲಿನಿಂದ ಒಂದು ಹಗ್ಗ ರಚಿಸುವಂತ ಒಂದು ಕ್ರಿಯೆ. ಇದನ್ನ ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಕಲಿತಾ ಇದ್ದಾರೆ. ಶ್ರೀ ಸುಂದರ ಪೂಜಾರಿ ಅವರು, ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಅದನ್ನು ಹುರಿ ಹಗ್ಗ ಅಂತ ಹೇಳ್ತೇವೆ, ಆ ಹುರಿ ಹಗ್ಗವನ್ನು ಮಾಡುವುದು ಯಾವ ರೀತಿ, ಭತ್ತದ ಹುಲ್ಲಿನ ಮಾಡುವುದು ಯಾವ ರೀತಿ ಅನ್ನೋದನ್ನು ಮೊದಲು ಕಲಿಸ್ತಾರೆ. ಅದನಂತರ ಆ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸ್ತಾರೆ. ಇದರಲ್ಲಿ ಯಾರು ಈ ಹುರಿ ಹಗ್ಗವನ್ನು ಬಹಳ ಸುಂದರವಾಗಿ ಮತ್ತು ಬಹಳ ಉದ್ದವಾಗಿ ಹೆಣೆಯುತ್ತಾರೆ ಅವರಿಗೆ ನಾವು ಒಂದು ಬಹುಮಾನವನ್ನು ಕೂಡ ಘೋಷಿಸ್ತೇವೆ. ಅದರಿಂದ ಎಲ್ಲ ಹುಡುಗರು ಕೂಡ ಇದರಲ್ಲಿ ಬಹಳ ಆಸಕ್ತಿಯಿಂದ ಭಾಗವಹಿಸ್ತಾರೆ. ಅದಕ್ಕೆ ಇಬ್ಬರು ಬೇಕು, ಒಬ್ಬರು ಈ ಹುಲ್ಲಿನ ಇದನ್ನು ತುದಿಯನ್ನು ಕೊಡುವುದು, ಇನ್ನೊಬ್ಬರು ಅದನ್ನು ಹಗ್ಗದಲ್ಲಿ ಒಂದು ಕೋಲಿನ ಮೂಲಕ ಹಗ್ಗವನ್ನು ಹೆಣೆಯುವಂಥ ಒಂದು ಪದ್ಧತಿ ಇದೆ. ಒಂದು ಮುಡಿ ಕಟ್ಟುವುದು, ಮುಡಿ ಅಂತೇಳಿ ನಿಮಗೆ ಗೊತ್ತಿದೆ, ಅಕ್ಕಿಯನ್ನು ಹಿಂದಿನ ಕಾಲದಲ್ಲಿ ಒಂದು ಮುಡಿಯ ಮೂಲಕ ಸಂಗ್ರಹಿಸ್ತಾ ಇದ್ದರು. ಶ್ರೀ ಸುಂದರ ಪೂಜಾರಿ ಅವರು ವಿದ್ಯಾರ್ಥಿಗಳಿಗೆ ಅವರೇ ತಯಾರಿಸಿದಂಥ ಈ ಹುರಿ ಹಗ್ಗದಿಂದ ಮುಡಿ ಕಟ್ಟುವುದ ಹೇಗೆ ಅನ್ನೋದರ ಒಂದು ಪ್ರಾತ್ಯಕ್ಷಿಕವನ್ನು ನೀಡ್ತಾ ಇದ್ದಾರೆ. ನೋಡಿ, ಇದನ್ನು ಹೇಳುವುದು ಮುಡಿ ಕಟ್ಟುವುದು, ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಗಮನಿಸ್ತಾ ಇದ್ದಾರೆ. ಇದನ್ನು ಕುದಂಟಿ ಅಂತ ಹೇಳ್ತಾರೆ. ಈ ಕುದಂಟಿಯ ಮೂಲಕ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹುರಿ ಹಗ್ಗವನ್ನು ಆ ಮುಡಿಗೆ ಅವರು ಅದನ್ನು ಒತ್ತರವಾಗಿ ಅದನ್ನು ಆ ಹುರಿ ಹಗ್ಗ ಸರಿ ನಿಲ್ಲುವ ಹಾಗೆ ಅದನ್ನು ಮಾಡ್ತಾ ಇದ್ದಾರೆ. ಶ್ರೀ ಸುಂದರರವರು ಅತ್ಯಂತ ಒಂದು ಆಸಕ್ತಿಯಿಂದ ತಮ್ಮ ತಂದೆ ಕಲಿಸಿದಂಥ ಒಂದು ವಿದ್ಯೆ ಏನಿದೆ ಮುಡಿಗಟ್ಟುವಂಥದ್ದು, ಅದನ್ನು ಅವರು ಮುಂದುವರಿಸ್ತಾ ಇದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಕೂಡ ಅದನ್ನು ತೋರಿಸ್ತಾ ಇದ್ದಾರೆ. ಒಬ್ಬ ಹುಡುಗ ಹಗ್ಗವನ್ನು ಹಿಡಿತಾನೆ. ಇಲ್ಲಿ ನೋಡಿ, ಇದು ಮಡಲು ಹೆಣೆಯುವುದು. ಈ ಮಡಲು ಹೆಣೆಯುವಂಥ ಒಂದು ಪ್ರಾತ್ಯಕ್ಷಿಕೆ ಕೂಡ ಇಲ್ಲಿ ನಡೀತಾ ಇದೆ. ಇಲ್ಲಿ ಶ್ರೀ ಸುಂದರರವರು ಹಿಂದಿನ ಕಾಲದಿಂದಲೂ ಕೂಡ ಅಲ್ಲ ಮಡಲು, ಈ ನಮ್ಮ ತೆಂಗಿನ ಮಡಲನ್ನು ಹೆಣೆದು ಉಪಯೋಗಿಸ್ತಾ ಇದ್ದಂಥ ಕಾಲ ಇತ್ತು. ಈಗ ಅದು ಇಲ್ಲ, ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಅದು ಗೊತ್ತಿರಬೇಕೆನ್ನುವ ನಿಟ್ಟಿನಲ್ಲಿ ಈ ಮಡಲು ಹೆಣೆಯುವಂಥ ಒಂದು ಕಾರ್ಯಕ್ರಮ. ಇಲ್ಲಿ ವಿದ್ಯಾರ್ಥಿಗಳಿಂದ ಒಂದು ಸಮೂಹಗಾನ ಸ್ಪರ್ಧೆ ಅಲ್ಲ, ಇದೊಂದು ಸಮೂಹಗಾನ ಒಂದು ಪ್ರಾತ್ಯಕ್ಷಿಕ ನಡೀತಿದೆ. ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಇದರಲ್ಲಿ ಬಹಳ ಆಸಕ್ತಿಯಿಂದ ಭಾಗವಹಿಸ್ತಿದ್ದಾರೆ. ನೋಡಿ, ಇಲ್ಲಿ ಕುಣಿತ ಒಂದು ಸಮೂಹ ಗಾನ ಯಾವ ರೀತಿ ನಡೀತಿದೆ. ಇದು ಒಂದು ತುಳುಗೀತೆ. ಮಾಡಿದಂತ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನ ಮಾಡುತ್ತಿದ್ದೇವೆ. ಮುಖ್ಯವಾಗಿ ನಾವು ಈ ಸಂದರ್ಭದಲ್ಲಿ ನಮ್ಮ ಜೈನ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಕಡೆಯಿಂದ ಹಾಗೂ ನಮ್ಮ ಜೈನ ಪ್ರೌಢಶಾಲೆಯ ಎಲ್ಲಾ ಅಧ್ಯಾಪಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳ ವತಿಯಿಂದ ಈ ಕಡಂಬರ ಮನೆಯ ಯಜಮಾನರಾದಂತಹ ಶ್ರೀಧರ್ ಕಡಂಬ ಮತ್ತು ಅವರ ಶ್ರೀಮತಿಯಾದಂತ ಶ್ರೀಮತಿ ಸುಮಂಗಲ ಅವರನ್ನ ನಾವು ಅಭಿನಂದಿಸುತ್ತಿದ್ದೇವೆ. ಅವರಿಬ್ಬರು ಕೂಡ ಎದುರು ಬಂದು ಆಸೀನರಾಗಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅವರು ನಾವು ಸುಧಾ ಟೀಚರ್ ಹೇಳಿದ ದಿನದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾಗಿ ಒಂದು ತಯಾರಿಯನ್ನು ನಡೆಸಿ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಕೆಸರಡಂಜಿ ದಿನ ಕಾರ್ಯಕ್ರಮವನ್ನು ಆಸಾದಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿ ಸಂಘಟಿಸಿದ್ದಾರೆ ಮತ್ತು ನಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನು ಅವರಿಲ್ಲಿ ನೀಡಿದ್ದಾರೆ. ಆದ್ರಿಂದ ಅವರನ್ನು ಸನ್ಮಾನಿಸುವುದು ದೊಡ್ಡ ವಿಷಯ ಅಂತ ನಾವು ಭಾವಿಸ್ತೇವೆ. ಆದ್ರೆ ಈ ಸಂದರ್ಭದಲ್ಲಿ ನಮ್ಗೆ ನಮ್ಮ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ಮತ್ತು ನಮ್ಮ ವಿದ್ಯಾರ್ಥಿಗಳ ಮೇಲಿನ ಒಂದು ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮ್ಗೆ ಈ ಒಂದು ಸಂದರ್ಭದಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಒಂದು ಎಲ್ರೂ ವೇದಿಕೆಯಲ್ಲಿರುವಂತಹ ಎಲ್ಲಾ ಗಣ್ಯರು ಒಟ್ಟು ಸೇರಿ ಹಾಗೆ ನಮ್ಮ ಎಲ್ಲಾ ಶಿಕ್ಷಕ ಬಂಧುಗಳು ಮತ್ತು ನಮ್ಮ ವರುಣ್ ಎಲ್ಲರೂ ಕೂಡ ಒಟ್ಟು ಸೇರಿ ಅವರನ್ನ ಸನ್ಮಾನಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಸುಮಂಗಲ ಮತ್ತು ಶ್ರೀಧರ ಕಡಂಬ ಅವರನ್ನ ಒಂದು ಸಾಲು ಹೊದಿಸಿ ಸ್ಮರಣಿಕೆ ನೀಡಿ ಹಾಗೆ ಹೂಹಾರವನ್ನ ಹಾಕಿ ಅವರನ್ನ ಗೌರವಿಸಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ.
ಈಗ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀಧರ ಕಡಂಬರವರಿಗೆ ಸುಧಾನಕುಮಾರ್ನವರು ಚಾಲನೆ ವಹಿಸಿದ್ದವರು ಹೇಳ್ತಾರೆ. ಹಾಗೆ ಸುಕುಮಾರ್ ಜೈನ್ ಅವರು ಹಾರವನ್ನು ಹಾಕಿ ಗೌರವಿಸಿದ್ದಾರೆ. ಇದೀಗ ಶ್ರೀಮತಿ ಗೀತಾರವರು ಮಾಡಿಕೆಯನ್ನು ನೀಡಿ ಗೌರವಿಸಬೇಕಂತ ವಿನಂತಿ ಮಾಡ್ತಾ ಇದ್ದಾರೆ. ಹಾಗೆಯೇ ಅವರ ಧರ್ಮಪತ್ನಿ ಶ್ರೀಮತಿ ಸುಮಂಗಲ ಅವರಿಗೆ ಸಾಲನ ಹೊದಿಸಿ ಗೌರವಿಸಬೇಕಂತ ನಾನು ಜಯಶ್ರೀ ಮೇಡಮ್ ಅವರಲ್ಲೇ ವಿನಂತಿ ಮಾಡ್ತಾ ಇದ್ದೇನೆ. ಇದೊಂದು ನಮ್ಮ ಸಣ್ಣ ಗುರುತಿಸುವಿಕೆ ಅಷ್ಟೇ, ಇದೇನು ಸನ್ಮಾನ ಅಂತ ನಾವು ಭಾವಿಸಬಾರ್ದು. ಇದೊಂದು ನಮ್ಮ ಕರ್ತವ್ಯ ಕೂಡ. ಹಾಗೆ ಗೀತಾರವರು ಸುಮಂಗಲ ಅವರಿಗೆ ಹಾರವನ್ನು ಹಾಕಿ ಗೌರವಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಸುಧ ಟೀಚರ್ ಅವರು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರೂ ಒಮ್ಮೆ ಎಲ್ಲ ನಮ್ಮ ಸ್ಟಾಫ್ ಶರಣ್ಯ ವಿಕಾಸ್ ಸಕ್ರಿಯವಾಗಿ ಅವರು ಒಂದು ಭಾಗವಹಿಸ್ತಾ ಇದ್ದಾರೆ. ಅವರನ್ನು ನಾನು ಯಾವಾಗಲೂ ಅಧ್ಯಕ್ಷರಂತ ಕರೆಯುವುದು. ಅವರು ಸ್ತ್ರೀಶಕ್ತಿ ಸಂಘಟನೆಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಅವರು ಬಹಳ ಒಂದು ಆಸ್ತಿಯಿಂದ ಮತ್ತು ಅಷ್ಟೇ ಸರಳತೆಯಿಂದ ಇಂಥ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಪಾರ್ಧನ ಏನಿದೆ ಅದೊಂದು ಒಂದು ಜನಪದ ಒಂದು ಕಲೆ. ಯಾಕೆಂತ ಹೇಳಿದ್ರೆ ಎಲ್ಲಿ ಕೂಡ ಅದನ್ನು ಬರೆದಿಡ್ಲಿಲ್ಲ, ಆದ್ರೆ ಅವರಿಗೆ ಬಾಯ್ಪಾಠ ಇದೆ. ನಮ್ಮ ವಿದ್ಯಾರ್ಥಿಗಳಿಗೆ ಅವನು ರಂಜಿಸಿದ್ದಾರೆ. ಇನ್ನೂ ಕೂಡ ನಮ್ಮ ಶಾಲೆಗೆ ಬಂದು ಪಾರ್ಧನದ ಬಗ್ಗೆ ಅಥವಾ ಬೇರೆ ಏನಾದರೂ ತುಳುವಿನ ಜನಪದ ಬಗ್ಗೆ ಮಾಹಿತಿ ಬೇಕಾದ್ರೆ ಅವರು ಕೊಡ್ತೇನಂತ ಒಪ್ಪಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ವತಿಯಿಂದ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಎಲ್ಲ ವೇದಿಕೆಯಲ್ಲಿರುವಂತಹ ಗಣ್ಯರು ಅವರನ್ನ ಸನ್ಮಾನಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀಮತಿ ಸುಮಂಗಲಾರವರ ಅವರಿಗೆ ಹಾಗೆ ಶ್ರೀಮತಿ ಗೀತಾರವರು ಅವರಿಗೆ ಹಾರವನ್ನು ಹಾಕಿ ಗೌರವಿಸಬೇಕಂತ ವಿನಂತಿ ಇದ್ದೇನೆ. ಹಾಗೆ ಶ್ರೀಮತಿ ಸುಧಾರವರು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ವಿನಂತಿ ಮಾಡ್ತೀನಿ. ಧನ್ಯವಾದಗಳು ಶ್ರೀಮತಿ ಪ್ರೇಮಾ ಅವರಿಗೆ. ಇನ್ನು ಮುಂದೆ ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬೇಕು, ನಮ್ಮನ್ನು ಆಶೀರ್ವದಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಮುಂದೆ ಸನ್ಮಾನಕ್ಕೆ ವೇದಿಕೆ ಆಗಮಿಸಬೇಕಂತ ಶ್ರೀ ಸುಂದರ ಪೂಜಾರಿ ಅವರನ್ನು ವಿನಂತಿ ಮಾಡ್ತಾ ಇದ್ದೇನೆ. ಸುಂದರ ಪೂಜಾರಿ ಅವರು ನನ್ನ ನೆರೆಕರೆಯವರು. ಅವರ ತಂದೆ ತಿಮ್ಮ ಪೂಜಾರಿ ಅಂತ ಇದ್ರು, ನನ್ನ ತಂದೆಗೆ ಬಹಳ ಆಪ್ತರು. ತಂದೆಯಿಂದ ಏನೆಲ್ಲ ಕಲ್ತಿದ್ದಾರೆ ಅಂದ್ರೆ, ತಂದೆ ನಮ್ಮ ಮಡಲು ಹೆಣೆಯುವುದಾಗಿರಲಿ ಅಥವಾ ಮುಡಿ ಕಟ್ಟುವುದಾಗ್ಲಿ ಅಥವಾ ಗದ್ದೆಗೆ ಬಿತ್ತುದ ಎಲ್ಲಾ ಕೆಲಸವನ್ನು ಕೂಡ ಅವರ ತಂದೆ ಮಾಡ್ತಾ ಇದ್ರು. ಅದನ್ನ ಚಾಚು ತಪ್ಪದೆ ಅವರು ಅನುಸರಿಸ್ತಾ ಇದ್ದಾರೆ. ಆದ್ರಿಂದ ಅವರನ್ನ ಈ ಸಂದರ್ಭದಲ್ಲಿ ನಾನು ಅನುಕರಣೆಯನ್ನು ಅಂತ ನಾನು ಹೇಳಿಕೆ ಬಯಸ್ತೇನೆ. ದಯಮಾಡಿ ಶ್ರೀ ಸುಂದರ್ ಅವರು, ಅವ್ರಿಗೆ ಕೂಡ ಮೂರು ಮಂದಿ ಮಕ್ಕಳು. ದೊಡ್ಡವಳು ಎಂ ಕಾಂ ಮಾಡಿ ಬ್ಯಾಂಗ್ಳೂರಲ್ಲಿ ಇದ್ದಾಳೆ, ಅಳಿಯ ಕೂಡ ಬ್ಯಾಂಗ್ಳೂರಲ್ಲಿ ಇದ್ದಾನೆ. ಸಣ್ಣವಳು ಅವಳಿಗೆ ಮದುವೆಯಾಗಿ, ಸಣ್ಣವಳು LLB ಮಾಡಿ ಅವಳಿಗೆ ಇತ್ತೀಚೆಗೆ ಮದುವೆ ಮಾಡಿದ್ದಾರೆ. ಇನ್ನೊಬ್ಬ BCOM ಮಾಡಿ ಮನೆಯಲ್ಲಿ ಇದ್ದಾನೆ. ಎಲ್ರಿಗೂ ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿದ್ರು ಕೂಡ ಈಗಲೂ ಕೂಡ ಸುಂದರ್ ಅವರು ಅವರು ಕಲಿತಂತ ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ಕೆಲಸವನ್ನ ಬಹಳ ಆಸ್ತಿಯಿಂದ ಮಾಡ್ತಾರೆ. ಮುಖ್ಯವಾಗಿ ನಾನು ಹೇಳ್ಬೇಕಾದ್ರೆ, ನಾನು ಮನೆಯಲ್ಲಿ ಒಂದು ಕೃಷಿ ಮಾಡಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಶ್ರೀಯುತ ಸುಂದರ್ ಅವರು ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತೇನೆ. ಅವರು ಇವತ್ತು ಅವರ ಎಲ್ಲಾ ಕೆಲಸಗಳನ್ನ ಬದಿಗಿರಿಸಿ ನಮ್ಮೊಂದಿಗೆ ಬಂದು ನಮ್ಗೆ ಮುಡಿ ಕಟ್ಟುವುದಾಗ್ಲಿ ಅಥವಾ ಮಡಲು ಹೆಣೆಯುವುದಾಗ್ಲಿ ಮತ್ತೆ ಹುಲ್ಲಿನ ಹಗ್ಗ ಇದೆಲ್ಲವನ್ನು ಕೂಡ ಹೆಣೆಯುವುದಾಗ್ಲಿ ಅದನ್ನ ನಮ್ಗೆ ಪ್ರಾತ್ಯಕ್ಷಿಕೆಯನ್ನು ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಅಭಿನಂದಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಶ್ರೀಯುತ ಶ್ರೀಧರ್ ಅವರವರಿಗೆ ಶಾಲನ್ನು ಹಾಕಿ ಗೌರವಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಸುಬಲ್ ರಾಜ್ರವರು ಅವರಿಗೆ ಹಾರವನ್ನು ಹಾಕಿ ಗೌರವಿಸಬೇಕು. ಹಾಗೆ ಶ್ರೀಮತಿ ಸುಮಂಗಲರವರು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀಯುತ ವರುಣ್ ರವರು, ದಯಮಾಡಿ ವರುಣ್ ರವರು ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ತೇನೆ. ಯಾಕಂತ ಹೇಳಿದ್ರೆ ವರುಣ್ ರವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ. ಅವರ ಪರಿಚಯ ಎಲ್ರಿಗಿದೆ. ಮೂಡುಬಿದ್ರೆಯಲ್ಲಿ ಅವರದೇ ಆದಂತ ಒಂದು ಸೈಬರ್ ಸೆಂಟರ್ ನ ಮೂಲಕ ಸ್ಕಾಲರ್ಶಿಪ್ ಮತ್ತೆ ಇನ್ನಿತರ ಎಲ್ಲಾ ಸರ್ಕಾರ ಸವಲತ್ತುಗಳನ್ನ ಸೈಬರ್ ಅಲ್ಲಿ ನೀಡಲಿಕ್ಕಿದ್ರೆ ವರುಣ್ ರವರು ಸಹಾಯ ಮಾಡ್ತಾರೆ. ಅವರು ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ ನ ಫಸ್ಟ್ ಫ್ಲೋರ್ ಅಲ್ಲಿ ಅವರ ಆಫೀಸ್ ಇದೆ. JCಯ ಸದಸ್ಯರು, JCಯಲ್ಲಿ ಅವರು ಟ್ರೆಜರರ್ ಆಗಿ ಈಗ ಸೆಕ್ರೆಟರಿ ಆಗಿ ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವರುಣ್ ರವರಿಗೆ ಶ್ರೀತ
ಸುಕುಮಾರ್ ಅವರು ಹಾರವನ್ನು ಹಾಕಿ ಗೌರವಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಸಾಲನ್ನು ಹಾಕಿ ಗೌರವಿಸಬೇಕು. ಹಾಗೆ ಶ್ರೀಧರ್ ಕಡಂಬರ್ ಅವರು ಅವರಿಗೆ ಹಾರವನ್ನು ಹಾಕಿ ಗೌರವಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಸುಮಂಗಲರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ತನುಶ್ರೀ ಎತ್ತಿನ ಗಾಡಿ ಓಟ ಗರ್ಲ್ಸ್ ಅದಿತಿ ಆಂಟಿ ಫಸ್ಟ್ ಆಂಟಿ ಸೆಕೆಂಡ್ ಪ್ರಥಮ್ ಆಂಟಿ ಪಾಲೆ ಓಟ ಬಾಯ್ಸ್ ಅಮಿತ್ ಧನುಷ್ ಫಸ್ಟ್ ಪಾಲೆ ಓಟ ಸ್ಪರ್ಧೆ ಹುಡುಗಿಯರ ವಿಭಾಗ ಯತೀಕ್ಷಾ ಆ್ಯಂಡ್ ಟೀಮ್ ಫಸ್ಟ್ ದೀಕ್ಷಿತಾ ಆ್ಯಂಡ್ ಟೀಮ್ ಸೆಕೆಂಡ್ ಗರ್ಲ್ಸ್ ಅಲ್ಲಿ ಅಜಿತಾ ಆ್ಯಂಡ್ ಟೀಮ್ ಫಸ್ಟ್ ಟಾರ್ಚ್ ಬಾಲ್ ಗರ್ಲ್ಸ್ ಅಲ್ಲಿ ವಿದ್ಯಾಶ್ರೀ ಆ್ಯಂಡ್ ಟೀಮ್ ಫಸ್ಟ್ ರಿಲೇ ಗರ್ಲ್ಸ್ ಫಸ್ಟ್ ಪ್ಲೇಸ್ ಪ್ರಜ್ಞಾ ಆ್ಯಂಡ್ ಟೀಮ್ ಫಸ್ಟ್ ಬಾಲ್ಸ್ ಅನ್ವಿ ಕ್ಯಾಂಟೀನ್ ಹಗ್ಗ ಹೆಣೆಯುವುದು ಮೊದಲ ಬಹುಮಾನ ವೈಭವ್ ಮತ್ತೆ ಭುವನ್ ಬಹುಮಾನ ಅಂಕಿತ್ ಮತ್ತು ದಿವ್ಯೇಶ್ ಬಹುಮಾನ ನೀಡಿದೆ ಬಹುಮಾನವನ್ನು ವಿತರಿಸಿದಂಥ ಗಣ್ಯರಿಗೆ ಮತ್ತು ಬಹುಮಾನವನ್ನು ಸ್ವೀಕರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಭಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ಜಯ ಹೇ ಜಯ ಹೇ ಜಯ ಹೇ ಮುಖ್ಯವಾಗಿ ನಮಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಶ್ರೀಯುತ ಶ್ರೀಧರ ಕಡಂಬ ದಂಪತಿಗಳಿಗೆ ಮತ್ತು ಅವರೆಲ್ಲ ಕುಟುಂಬಸ್ಥರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಹಾಗೂ ಇದನ್ನು ಆಯೋಜಿಸಿದಂತಹ
ಶ್ರೀಮತಿ ಸುಧಾ ಮತ್ತು ಶಿಕ್ಷಕರ ವೃಂದಕ್ಕೆ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳು ಇನ್ನೂ ಮುಂದೆಯೂ ನಡೆಯಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ವಂದನೆಗಳು.